ಗನ್ ಹಿಡಿಯೋಕೆ ಬರೀ ತಾಕತ್ ಇದ್ರೆ ಸಾಕಾಗಲ್ಲ, ಗುರಿ ಅವನ್ಗಿಡ್ತಿದ್ಯೋ ಅವನ್ಗಿರೋ ತಾಕತ್ ಸಾಗುತ್ತಿರ್ಬೇಕು. ಓಕೆ ಮ್ಯಾಮ್, ಸೊ ಬೇರೆ ಯಾವ್ಯಾವೆಲ್ಲ ಆಸೆಗಳಿದೆ ಮತ್ತೆ ಡು ಯು ಹ್ಯಾವ್ ಎನಿ ಡ್ರೀಮ್ ರೋಲ್ ಆರ್ ಡ್ರೀಮ್ ಕ್ಯಾರೆಕ್ಟರ್ ಅಂತ ಕೇಳೋದು ಇದೆಯಾ ನಿಮಗೆ? ಆ ತರ ಕ್ಯಾರೆಕ್ಟರ್ ಅಂತ ಏನಿಲ್ಲ ಸರ್, ಐ ವಾಂಟ್ ಟು ಎಕ್ಸ್ಪ್ಲೋರ್. ನನಗೆ ಎಕ್ಸ್ಪ್ಲೋರ್ ಮಾಡಬೇಕು, ಪರ್ಫಾರ್ಮೆನ್ಸ್ ವೈಸ್ ಪರ್ಫಾರ್ಮೆನ್ಸ್ ರೋಲ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ತುಂಬಾ ಇಷ್ಟ. ಓಕೆ. ಅಂಡ್ ಸರ್, ಅಂದ್ರೆ ಇಂಡಸ್ಟ್ರಿನಲ್ಲಿ ತುಂಬಾ ಜನ ಹೀರೋಯಿನ್ಸ್ ಗಳಿದ್ದಾರೆ, ಸೊ ಬಟ್ ಆದ್ರೂ ಬೇರೆ ಇಂಡಸ್ಟ್ರಿಯಿಂದ ಯಾಕೆ ಅಂತ ಹೇಳಿ ಜಸ್ಟ್ ವಾಂಟೆಡ್ ಆಸ್ಕ್ ಯು ಒನ್ ಸರ್. ಅದೇ ಸರ್, ಈ ಕ್ಯಾರೆಕ್ಟರ್ ಡಿಸೈನ್ ಆದಾಗ ಅಪ್ರೋಚ್ ಮಾಡಿದ್ವಿ, ಇಬ್ರು ಮೂವರ್ ಹತ್ರನೇ ಮಾಡಿದ್ವಿ, ಲೋನ್ ಫೇಸ್ ಹತ್ರ ಮಾಡಿದ್ವಿ. ಅವ್ರು ಒಪ್ಲಿಲ್ಲ, ಮದರ್ ಕ್ಯಾರೆಕ್ಟರ್ ಅಂದ ತಕ್ಷಣ ಭಯ ಪಟ್ಬಿಟ್ರು. ಓಕೆ. ಅವರು ಈ ಟೈಮ್ ಇಷ್ಟು ಬೇಗ ನಾವು ಮಾಡ್ಬೇಕಾ ಅಂತ. ಸೊ ಹಾಗಾಗಿ ನಮ್ಗೆ ಆಡಿಷನ್ ಮಾಡೋ ಪರಿಸ್ಥಿತಿ ಬಂತು. ಓಕೆ. ಸೊ ಆಡಿಷನ್ ಒಂದಷ್ಟು ಫಿಲ್ಟರ್ಸ್ ಮಾಡಿ ಇವರು ಅದರಲ್ಲಿ ಒಂದು ಆಡಿಷನ್ ಪರ್ಫಾರ್ಮೆನ್ಸ್ ಕೊಟ್ಮೇಲೆ ನಮ್ಗೆ ಒಂದು ಕಾನ್ಫಿಡೆಂಟ್ ಬಂತು, ಓಕೆ ಇವ್ರು ಕ್ಯಾರಿ ಮಾಡ್ತಾರೆ ಅಂತ. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಅಷ್ಟು ಡೇರ್ ಇತ್ತು, ಯಾರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ, ಅದು ಈ ಫಸ್ಟ್ ಮೂವಿನೇ ಆ ತರ ಒಪ್ಕೊಂಡು. ಸೊ ಹಾಗಾಗಿ ಇವರು ಫಿಟ್ ಇನ್ ಆಗ್ತದೆ. ಓಕೆ. ಅಂಡ್ ಕಾರ್ತಿಕ್ ಅವ್ರದ್ದು ಈ ಒಂದು ಮೂವಿನಲ್ಲಿ ಬೇರೆ ಮೂವೀಸ್ ಗಳನ್ನ ನೀವು ಹೋಲಿಸ್ಕೊಂಡ್ರೆ ಯಾವ ರೀತಿಯಾದಂತ ಒಂದು ರೋಲ್ ಇರುತ್ತೆ ಹೇಗೆ ಅಂತ? ಇಲ್ಲ ಅಂದ್ರೆ ನಾನು ಎಲ್ಲ ಸಿನಿಮಾದಲ್ಲೂ ಕುಡ್ಕನೋ ಅಥವಾ ವಿಲನ್ ಜೊತೆಲಿದ್ದೆ ಚೂರಿ ಹಾಕೋದೋ ಆ ತರನೋ ಅಥವಾ ಫ್ರೆಂಡ್ ಕ್ಯಾರೆಕ್ಟರ್ ಈ ತರ ಮಾಡಿದ್ದೀನಿ. ಸೊ ಇದರಲ್ಲಿ ಡಿಫ್ರೆಂಟ್ ಅಂದ್ರೆ ನನಗೆ ಆದಂತ ಒಂದು ಸೆಟ್ ವರ್ಕ್ ಇದೆ, ನಂದೇ ಆದಂತ ಒಂದು ಅಡ್ಡ ಅಂತ ಇದೆ, ನಂದೇ ಒಂದು ನಾನ್ ಇರೋ ಅಷ್ಟು ಹೊತ್ತು ನಾನ್ ಆ ಪೋರ್ಷನ್ ಲೀಡ್ ಮಾಡ್ತಾ ಇರ್ತೀನಿ. ಸೊ ಹೀರೋ ಏನಕ್ಕೋ ಏನೋ ಕಷ್ಟಕ್ಕೆ ಇದಾಗಿರ್ತಾನೆ, ಅವ್ನ್ ಯಾರು ಇಲ್ಲ, ಅವನ ಫ್ಯಾಮಿಲಿ ಅಂತ ಇಲ್ಲ, ಅವನೊಬ್ಬ ಅನಾಥ ತರ ಇರ್ತಾನೆ. ಸೊ ಅವ್ನ್ ಬಿಟ್ಟು ಆ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನ್ ಕೈ ಹಿಡಿತೀನಿ ಅವನ್ನ. ಆಮೇಲೆ ಬರೀ ಕಾಮಿಡಿ ಅಂತ ಇಲ್ಲ ನನ್ನ ಪಾತ್ರ, ಈಗ ಒಂದು ಒಂದು ಎಲ್ಲ ಸಿನಿಮಾ ಹೋದ್ರೆ ಈ ಕಾರ್ತಿಕ್ ಇದಾರೆ ಅಂದ್ರೆ ಬರೀ ಕಾಮಿಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ನೆಗೆಟಿವ್ ಆಗಿರೋ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದ್ರಲ್ಲ ಇದ್ರಲ್ಲಿ ಒಂದು ಎಮೋಷನ್ ಇದೆ. ಸೊ ಒಬ್ಬ ಕಲಾವಿದಂಗೆ ಈಗ ನಾನು ಕಾಮಿಡಿ ಅಂದ್ರೆ ಕೂಡಲೇ ನನಗೆ ಬೇರೆ ಪಾತ್ರ ಮಾಡ್ಬಾರ್ದು ಅಂತ ಏನಿಲ್ಲ. ಹೌದು ಅಲ್ವಾ? ನನಗೂ ಆಸೆ ಇರುತ್ತೆ, ಏ ಗುರು ಒಂದ್ ಸಿನಿಮಾ ವಿಲನ್ ಆಗ್ಬೇಕು, ನಾನು ಒಂದ್ ಸಿನಿಮಾದಲ್ಲಿ ಫುಲ್ ಅಳಿಸ್ಬೇಕು ನಾನು ಅಂತ ಆಸೆ ಇರುತ್ತೆ. ಸೊ ಆ ತರದ ಒಂದು ಪಾತ್ರ ಇದು, ನಿಮ್ಮನ್ನ ಆ ಪಾತ್ರ ಅಳಿಸುತ್ತೆ. ಓಕೆ. ಸೊ ನಚ್ಚುತ್ತೆ, ಅಳಿಸುತ್ತೆ, ಒಂದು ರಿಲ್ಯಾಕ್ಸ್ ಮಾಡುತ್ತೆ ಅಂತ ಒಂದು ಪಾತ್ರ. ಸೊ ನನಗೆ ಅದೇ ಖುಷಿ ಆಗಿರೋದು. ನನಗೆ ತುಂಬಾ ಆಸೆ, ನಾನು ಗಿಚ್ಚಿಗಿಲಿಗಿಲಿಲ್ಲೂ ನಾನು ಅನ್ಕೊಂಡು ಅಂತ ಇರ್ತೀನಿ, ಏ ಯಾವಾಗ್ಲೂ ಕಾಮಿಡಿ ಮಾಡಿ ಎಮೋಷನ್ಸ್ ನಾನು ಮಾಡ್ತೀನಿ, ಎಮೋಷನ್ಸ್ ಸ್ಕಿಟ್ ಮಾಡ್ಬೇಕು ಅಂತ. ಸೊ ನಮಗೂ ಆಸೆ ಇರುತ್ತೆ ನಾವು ಎಲ್ಲ ತರದ ಪಾತ್ರನು ಮಾಡ್ಬೇಕು ಅಂತ. ಎಲ್ಲಾ ತರದ ಪಾತ್ರ ಈ ಒಂದು ಪಾತ್ರದಲ್ಲಿ ಇತ್ತು. ಅದು ಚೆನ್ನಾಗಿ ಹೇಳಬೇಕಾಗಿರೋ ಮಾತು, ನೀವು ಕುಡ್ಕೊಂಡ್ ಪಾತ್ರ ಮಾಡಿದಾಗ ಅಂತೂ ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡಿದ್ದಾರೆ. ಒಂದೂರಲ್ಲ ನಾಯಿ ಇತ್ತಂತೆ. ಏನ್ ಟ್ಯಾಲೆಂಟ್ ಅಂದ್ರೆ ಶೂಟ್ ಅಲ್ಲಿ ಒಂದ್ ಇರುತ್ತೆ ಪರ್ಫಾರ್ಮೆನ್ಸ್, ನೀವು ಎಂಜಾಯ್ ಮಾಡ್ಬೇಕಿರೋ ಡಬ್ಬಿಂಗ್ ಸೆಕ್ಷನ್ ಅಲ್ಲಿ ಕೌಂಟರ್ಸ್ ಹಾಕ್ತಾರೆ, ಇದ್ರಲ್ಲೂ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಇವಾಗ ತಗರು ಪ್ರಿವಿಯಸ್ ನೋಡಿದ್ರು ಅಷ್ಟೇ, ಇದನ್ನ ತೆಂಗಿನಕಾಯಿ ಹೋಲಿಸ್ತಾರಲ್ವಾ, ಹೌದು ಅದೆಲ್ಲ ಡಬ್ಬಿಂಗ್ ಇಂಪ್ರೂವ್ಮೆಂಟ್ ಅಂತ ಕೇಳ್ಪಟ್ಟಾಗ. ಏನಾಗ್ಬಿಡುತ್ತೆ ಇಲ್ಲಿ ಸಿನಿಮಾ ಏನಾಗ್ಬಿಡುತ್ತೆ, ಸ್ಕ್ರಿಪ್ಟ್ ನೋಡ್ತೀವಿ ಪಟ್ ಅಂತ ಆಕ್ಟಿಂಗ್ ಮಾಡ್ಬಿಡ್ತೀವಿ, ಆ ಕ್ಯಾರೆಕ್ಟರ್ನ ಏನೋ ಬ್ಲೇಮ್ ಮಾಡೋಷ್ಟೊತ್ತಿಗೆ ಸಿನಿಮಾ ಶೂಟಿಂಗೇ ಮುಗ್ದೋಗಿರುತ್ತೆ. ಸೊ ಅವಾಗ ಏನ್ ಮಾಡ್ಬಿಡ್ತೀವಿ, ಆ ಸಿನಿಮಾ ನೆನ್ಪಿರುತ್ತಲ್ಲ, ಡಬ್ಬಿಂಗ್ ಹೋದಾಗ ಗ್ಯಾಪ್ ಸಿಕ್ಕಿದ್ರೆ ತೋರಿಸ್ಕೊಬಿಡ್ತೀವಿ ಅಲ್ಲಿ ಇಲ್ಲಿ ಅಂತ. ಈಗ ಸಿನಿಮಾದಲ್ಲಿ ಪಟ ಪಟ ಅಂತ ಗೊತ್ತಾಗಲ್ಲ, ಡಬ್ಬಿಂಗ್ ಕೂತಾಗ ಒಂದ್ ಸ್ಟ್ರೆಚ್ ಅಲ್ಲಿ ಇರುತ್ತಲ್ಲ, ನೋಡ್ತಾ ಇರ್ಬೇಕಾದ್ರೆ ಅಯ್ಯೋ ಇದನ್ನ ಹಿಂಗ್ ಮಾಡ್ಬೇಕು ಅಂದಾಗ ಅದ್ಮೇಲೆ ತೋರಿಸ್ಬಿಡ್ತೀವಿ. ಸೊ ನಂಗೆ ಟಫೆಸ್ಟ್ ಕೆಲಸ ಅಂದ್ರೇನೆ ಡಬ್ಬಿಂಗ್. ಆದ್ರೆ ನಾನು ಡಬ್ಬಿಂಗ್ ಹೋಗ್ತಾನೆ, ಅಯ್ಯೋ ಡಬ್ಬಿಂಗ್ ಹೋಗ್ಬೇಕಾ, ಅಯ್ಯೋ ಡಬ್ಬಿಂಗ್ ಹೋಗ್ಬೇಕಾ ಅಂತಾನೆ ಹೋಗ್ತಾ ಇರ್ತೀನಿ. ಇವಾಗ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ, ಅವ್ ಡಬ್ಬಿಂಗ್ ಹೋದಾಗ ಚೂಚೂರು ಆಟ ಆಡ್ಕೊಳಕ್ ಶುರು ಮಾಡಿದೀವಿ. ಟೈಮ್ ಇದೆ ಸರ್ ಇದ್ದಾಗೂ ಅಷ್ಟೇ, ನಮ್ಗೆ ಡಬ್ಬಿಂಗ್ ಅಲ್ಲಾಗ್ಲಿ ಶೂಟಿಂಗ್ ಅಲ್ಲಾಗ್ಲಿ ಇವ್ರಿದ್ದಾಗ ಮಾತ್ರ ನಮ್ಗೆ ಆ ಫನ್ ಅನ್ನೋದಿತ್ತು. ಬರೀ ಆ ಶೂಟು ಶಾರ್ಟು ಬೇಗ ಮುಗಿಸ್ಬೇಕು, ಪ್ರೆಷರು ಆ ಟ್ರಾವೆಲ್ ಇತ್ತು. ಎಲ್ಲೂ ಎಂಜಾಯ್ ಮಾಡ್ಕೊಂಡು ಮಾಡಿಲ್ಲ ನಮ್ಗೆ, ಫುಲ್ ಅಂಡ್ ಫುಲ್ ಶೂಟಿಂಗ್ ಟೆನ್ಷನ್ ಎಲ್ಲ ಇದ್ವಿ. ಈ ಪೋಸ್ಟರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಈ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್, ಬಟ್ ಸಿನಿಮಾ ಸೆಟ್ ಅಲ್ಲಿ ಎಲ್ಲರೂ ಈ ತರನೇ ಇದ್ರು. ಅಷ್ಟು ಸೀರಿಯಸ್ ಆಗಿ ಅಷ್ಟು ಅಂದ್ರೆ ಪ್ರೆಷರ್ ಆ ರೇಂಜ್ ಗೆ ಪ್ರೆಷರ್ ಇತ್ತು. ನಾನೊಬ್ಬ ಬಿಟ್ರೆ ಮೋಸ್ಟ್ಲಿ ನಾನು ಯಾವ್ದಕ್ಕೂ ಟೆನ್ಷನ್ ಆಗಲ್ಲ, ನನ್ ಟೆನ್ಷನ್ ಆದ್ರೆ ಕೆಲಸ ಮಾಡಕ್ಕಾಗ. ಕಾಮಿಡಿಯನ್ ಆಗಿ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದ್ರೆ ಆಗಲ್ಲ, ಬಟ್ ಡೈರೆಕ್ಟರ್ಗೆ ಒಂದು ಇಷ್ಟ ದಿನದಲ್ಲಿ ಇಷ್ಟು ಹೊತ್ತಲ್ಲಿ ಶಾರ್ಟ್ ಮುಗಿಸ್ಬೇಕು ಇದಿರುತ್ತೆ, ಕ್ಯಾಮ್ರಾಮನ್ಗೆ ಲೈಟಿಂಗ್ ಸೋರ್ಸ್ ಏನೋ ಅದು ಇರುತ್ತೆ, ಪ್ರತಿಯೊಬ್ರು ಹಿರಣ್ಯನೇ ಹಿರಣ್ಯ ಸೆಟ್ ಅಲ್ಲಿ.
ವಾಟ್ಸ್ ನೆಕ್ಸ್ಟ್ ಅಂತ ಕೇಳಿದ ತಕ್ಷಣ ಯಾವ ಯಾವ ಸ್ಟಾರ್ಗಳ ಜೊತೆಗೆ ಅಥವಾ ಯಾವ ಹೀರೋಗಳ ಜೊತೆಗೆ ಆಕ್ಟ್ ಮಾಡಬೇಕು ಅಂತ ಆಸೆ ಇದೆ ನಿಮಗೆ? ರಕ್ಷಿತ್ ಶೆಟ್ಟಿ ಸರ್. ವೈಸ್ ಇಟ್ ಸೋ ರಕ್ಷಿತ್ ಶೆಟ್ಟಿ ಅವರು, ರಿಷಭ್ ಶೆಟ್ಟಿ ಅವರು ಯಾಕೆ? ವಾಟ್ ಐ ಫೀಲ್ ಇಸ್ ಲೈಕ್ ಐ ಗೆಟ್ ಕಂಟೆಂಟ್ ಫ್ರಮ್ ದೇರ್ ಎಂಡ್. ಕಂಟೆಂಟ್ ಓರಿಯಂಟೆಡ್ ಮೂವೀಸ್ ಅವ್ರು ತಗೊಂತಾರೆ ಅಂತ ಒಂದು ಏಮಂತಾರು ಫೇಸ್ ಇದೆ. ಓಕೆ, ಸೋ ಯಾ. ಓಕೆ, ಅಂಡ್ ಇಲ್ಲಿಯ ಹೀರೋಯಿನ್ಸ್ ಗಳೆಲ್ಲಾದ್ರೂ ತೆಲುಗುಗೆ ಹೋಗ್ತಾ ಇದಾರೆ, ಮೇ ಬಿ ಅಲ್ಲಿ ಆಪರ್ಚುನಿಟೀಸ್ ಸ್ವಲ್ಪ ಕಡಿಮೆ ಆಗಿರೋದಕ್ಕೆ ನೀವು ಈ ಕಡೆ ಬಂದಿರೋದು ಹೇಗೆ? ಆತರ ಏನಿಲ್ಲ ಸರ್, ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ 7 ಇಯರ್ಸ್ ಇದ್ದೀನಿ. ಓಕೆ, ಮಾಡೆಲಿಂಗ್ ಮುಂಚೆನೇ ಅಗ್ರಿಕಲ್ಚರ್ ಬಿಎಸ್ಸಿ ಮಾಡಿದ್ದೀನಿ. ಸೊ ಐ ಆಮ್ ಸ್ಟೇಯಿಂಗ್ ಫ್ರಮ್ ಲಾಸ್ಟ್ ಅಂಡ್ 7 ಇಯರ್ಸ್. ಹಳ್ಳಿ ಕಡೆ ಕರ್ಕೊಂಡಾದ್ರೆ ಆರಾಮ. ನಿಮ್ದು ನೀವು ಅಗ್ರಿಕಲ್ಚರ್ ಮಾಡಿರೋದ? ನಮ್ದು ತೋಟ ಗದ್ದೆ ಎಲ್ಲ ಇದೆ. ನಮ್ಮಅಮ್ಮನೇ ಹಿಂಗೆ ಹುಡುಕ್ತಾ ಇದ್ರು ಅದ್ರ ಗಿಡ ಮರ ಎಲ್ಲ ಆಸೆ ಇರ್ಬೇಕು ಅಂತ. ಬೆಳೆ ಬೆಳೆಯೋದಕ್ಕೆ ಬೆಳೆ ಬೆಳೆಯಕ್ ಬರ್ಬೇಕು, ಕಳೆ ತೆಗಿಯಕ್ ಬರ್ಬೇಕು. ಸೊ ಯಾ, ಐ ವಾಸ್ ಗಿವಿಂಗ್ ಆಡಿಷನ್ಸ್ ಇನ್ ಬ್ಯಾಂಗ್ಳೂರ್ ಇಟ್ಸೆಲ್ಫ್. ಓಕೆ, ಸೊ ಫಸ್ಟ್ ನಾನು ನಂದು ಸ್ಯಾಂಡಲ್ವುಡ್ ಅಲ್ಲಿ ಫಸ್ಟ್ ಮೂವಿ ನಾನು ಸೈನ್ ಮಾಡಿದ್ದು. ಆಮೇಲೆ ಬಾಲಿವುಡ್ ಅಲ್ಲಿ ಆಡಿಷನ್ಸ್ ಕೊಟ್ಟು ಕೊಟ್ಟು ಓಕೆ ಐ ಹ್ಯಾವ್ ಸೈನ್ಡ್ 3-4 ಮೂವೀಸ್. ಓಕೆ, ಮೇಬಿ ಸ್ಯಾಂಡಲ್ವುಡ್ ಇಸ್ ಲಕ್ಕಿ ಫಾರ್ ಯು ಅಂತಾನೆ ಹೇಳ್ಬೋದು. ನಿಮಗೆ ನೆಕ್ಸ್ಟ್ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ಯಾವ ಸ್ಕ್ರಿಪ್ಟ್ ರೆಡಿ ಇದೆ? ಆಕ್ಚುಲಿ ಸ್ಕ್ರಿಪ್ಟ್ ರೆಡಿ ಅಡ್ವಾನ್ಸ್ ಗೆ ಇಟ್ಕೊಂಡಿದ್ದೀರಾ? ನಾವು ಪ್ರತಿಯೊಂದು ಮಾಡಿದಾಗ ನಮ್ದು ಉಲಿಕ್ ಕಾರ್ತಿಕ್ ಸರ್ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ, ಯಾಕಂದ್ರೆ ಆ ಬಾಂಡ್ ಹಂಗಿದೆ ನಮ್ಗೆ. ಸೊ ಸ್ಕ್ರಿಪ್ಟ್ ಇದ್ದೇ ಇರುತ್ತೆ, ಬಟ್ ಒಂದ್ ಪ್ರೂವ್ ಮಾಡಬೇಕಲ್ವಾ. ನಾನು ಸುಮ್ನೆ ಇವಾಗ ಆಸೆ ಹೇಳ್ಕೊಂಡ್ರೆ ವೇಸ್ಟ್. ನಮ್ ಸಿನಿಮಾ ಬರುತ್ತೆ, ಅಲ್ಲಿ ನೋಡಿ ಜನ ಮೆಚ್ಕೊಂಡ್ರೆ ನೆಕ್ಸ್ಟ್ ಪ್ರೋಸೆಸ್ ಆಗುತ್ತೆ. ಫಸ್ಟ್ ನಂಗೆ ಇದು ಚೆನ್ನಾಗಾದ್ರೆ ನೆಕ್ಸ್ಟ್ ಎಲ್ಲ ಇದಾಗುತ್ತೆ. ಸೊ ಈ ಕಾಮಿಡಿಯನ್ಸ್ ಅಂತ ಹೇಳಿದ ತಕ್ಷಣನೇ ತುಂಬಾ ಜನ ಏ ನಗಸ್ತಾ ಇರ್ತಾರೆ, ಅವ್ರು ನಗ್ತಾ ಇರ್ತಾರೆ ಬಿಡು ಅಂತ ಫೀಲ್ ಅನ್ಸುತ್ತೆ. ಬಟ್ ಬಿಹೈಂಡ್ ದ ಸೀನ್ಸ್ ನೋಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ಕಾಮಿಡಿಯನ್ಗೆ ನಿಜ ಜೀವನದಲ್ಲಿ ಏನೇ ನಡೀತಾ ಇದ್ರು ನಗಸ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬರೋದು ಎಲ್ಲಿಂದ? ಇವಾಗ ಒಂದ್ ಮುಳ್ಳು ನಮಗ್ ಚುಚ್ಚಿದ್ರೇನೆ ಆ ನೋವು. ಈಗ ಏನ್ ಹೇಳಕ್ ಬಂದೆ ಅಂದ್ರೆ, ನಾವು ತುಂಬಾ ನೋವು ಪಟ್ಟಿರ್ತೀವಿ, ಅವಾಗ ನಿಮ್ಮಗೂ ನೋವು ಮಾಡಕ್ ಇಷ್ಟ ಪಡ್ತೀವ? ನಾನ್ ಪಟ್ಟಿರೋದೇ ಸಾಕು ಗುರು, ಅಟ್ ಲೀಸ್ಟ್ ಅವನಾದ್ರೂ ಚೆನ್ನಾಗಿರ್ಲಿ ಅಂತೀವಲ್ಲ. ಪ್ರತಿಯೊಬ್ಬ ಕಾಮಿಡಿಯನ್ಸ್ ನೋವಲ್ಲೇ ಇರ್ತೇನೆ. ನಾ ಸಾಕಪ್ಪ, ನಾನ್ ನೋವೇ ಸಾಕು, ಅಟ್ ಲೀಸ್ಟ್ ಜನರನ್ನಾರ ನಗ್ಸಾರ. ಸೊ ನಮ್ ನಗು ಎಲ್ಲಿದೆ ಗೊತ್ತಾ ಸರ್? ಸತ್ಯ ಹೇಳ್ತೀವಿ, ಯಾರ್ಯಾರು ಹೇಳ್ತಾರೆ ಈಗ ಲವರ್ಸ್ ಹೇಳ್ತಾರೆ ಗೊತ್ತಾ, ನಾನ್ ನಿನ್ನ ನಗುಲಿರ್ತೀನಿ ಚಿನ್ನ. ನಿಜವಾಗ್ಲು ನಿನ್ ನಗುಲಿರೋದು ಕಾಮಿಡಿಯನ್ಸ್. ನೀವು ನಕ್ಕಿದ್ರೆ ನಮಗ್ ಅದ್ರಕ್ಕಿಂತ ಸಂತೋಷ ಯಾವ್ದು ಇಲ್ಲ. ನಮ್ಮನ್ ಯಾರು ನಕ್ಸಲ್ಲ ಸರ್, ನಮ್ ಯಾರು ನಮ್ದು ಬಣ್ಣ ನಮ್ದೊಂದು ಜೀವನ ಹಂಗಿರುತ್ತೆ. ಸಿನಿಮಾ ವಿಷಯದಲ್ಲಾದ್ರೂ ಅಷ್ಟೇ, ಆಚೆಗಾದ್ರೂ ಅಷ್ಟೇ ಅಷ್ಟೇ, ನಮ್ದು ಆ ತರ ಪರಿಸ್ಥಿತಿ. ಬಟ್ ನಮ್ಮನ್ನ ನೋಡಿ ನಾವು ಮಾಡಿದ್ನ ನೋಡಿ ನಾಲ್ಕು ಜನ ನಗ್ತಾರಲ್ಲ, ಅದಷ್ಟೇ ನಮ್ ಲೈಫಿಗ್ ಸಂತೋಷ. ಮತ್ತೆಲ್ಲ ಸ್ಟ್ರಗಲ್ ಅಲ್ಲೇ ಇರುತ್ತೆ, ಬಟ್ ಹಂಗಂತ ಸುಮ್ನೆ ಹೇಳ್ಬಾರ್ದು. ಅಶ್ವಿನಿ ದೇವತೆಗಳೆಲ್ಲ ಅಷ್ಟು ಅಂತ ಇರ್ತಾರೆ, ಬಟ್ ತುಂಬಾ ಚೆನ್ನಾಗಿದ್ದೀವಿ. ಅದಕ್ಕೆಲ್ಲ ಜನನೇ ಕಾರಣ. ಸೊ ಇಷ್ಟು ಕೊಟ್ಟರು ಮೇಲೋ ಎಲ್ಲಾ ಕೊಟ್ಟರು ಮೇಲೋ ನಮ್ಮನ್ನ ನಾವು ಚೆನ್ನಾಗಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ತುಂಬಾ ಚೆನ್ನಾಗಿದ್ದೀವಿ, ಅದಕ್ಕೆಲ್ಲ ಕಾರಣ ಜನನೇ. ಸೊ ಒಬ್ಬ ಹಾಸ್ಯ ಕಲಾವಿದನ ಹಿಂದೆ ಬೆಟ್ಟದಷ್ಟು ನೋವಿರುತ್ತೆ, 100%.